ನಮಸ್ಕಾರ ಸಿ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅಕ್ರಮ ಹಣ ಸಾಗಾಟದ ಭೀತಿ, ರಾತ್ರಿಯಿಡೀ ವಾಹನಗಳ ತಪಾಸಣೆ. ಕಡ್ಡಾಯ ಮತದಾನ ಮಾಡುವಂತೆ ಜನಜಾಗೃತಿ, ಮೇಣದ ಬತ್ತಿಯೊಂದಿಗೆ ಮೆರವಣಿಗೆ ಹೊರಟ ಅಧಿಕಾರಿಗಳ ದಂಡು. ಅಕ್ರಮ ಮದ್ಯ ಹಾಗೂ ಕಾರು ವಶ ಇಬ್ಬರು ಆರೋಪಿಗಳ ಬಂಧನ. ಕಿಡಿಗೇಡಿಯಿಂದ ಕಲ್ಯಾಣ ಮಂಟಪದ ಮೇಲೆ ಕಲ್ಲು, ಗೃಹ ರಕ್ಷಕ ದಳದಿಂದ ಬೇರೊಬ್ಬ ಯುವಕನ ಮೇಲೆ ಹಲ್ಲೆ. ವಿಧಾನಸಭಾ ಚುನಾವಣೆ, ಚಿಕ್ಕಬಳ್ಳಾಪುರ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ 111 ಮಂದಿ ಅಭ್ಯರ್ಥಿಗಳು ಕಣಕ್ಕೆ. ವಾರ್ತೆಗಳ ವಿವರ. ಬಹಿರಂಗ ಪ್ರಚಾರಕ್ಕೆ ಇಂದು ಕೊನೆಯ ದಿನ. ಮುಂದಿನ 2 ದಿನಗಳ ಕಾಲ ಯುದ್ಧೋಪಾದಿಯಲ್ಲಿ ಅಕ್ರಮ ಮದ್ಯ, ಹಣದ ಆಮಿಷ ಹೊಡ್ಡುವ ಹಿನ್ನೆಲೆ ಹಾಗೂ ಆಂಧ್ರದಿಂದ ಅಕ್ರಮ ಹಣ ಸರಬರಾಜು ಆಗುತ್ತೆ ಎನ್ನುವ ಖಚಿತ ಮಾಹಿತಿ ಹಿನ್ನೆಲೆ ಚುನಾವಣಾ ಅಧಿಕಾರಿಗಳು ಆಂಧ್ರದಿಂದ ಕರ್ನಾಟಕಕ್ಕೆ ಬರುವ ಎಲ್ಲಾ ರೀತಿಯ ವಾಹನಗಳ ತಪಾಸಣೆ ನಡೆಸಿದ್ದು ರಾತ್ರಿಯಿಡೀ ಕೆಲಸ ನಿರ್ವಹಿಸುತ್ತಿದ್ದಾರೆ. ಆಂಧ್ರದಿಂದ ಕರ್ನಾಟಕಕ್ಕೆ ಬರುವ ಸರ್ಕಾರಿ ಪ್ರಯಾಣಿಕರ ಬಸ್ ಅನ್ನು ಬಿಡದೆ ಎಲ್ಲಾ ಪ್ರಯಾಣಿಕರನ್ನ ತಪಾಸಣೆ ಮಾಡುತ್ತಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಎಸ್ಎಸ್ಟಿ ಚೆಕ್ ಪೋಸ್ಟ್ ನಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಗುಡಿಬಂಡೆ ಹಾಗೂ ಬಾಗೇಪಲ್ಲಿ ಅವಳಿ ತಾಲೂಕುಗಳು ಸಂಪೂರ್ಣವಾಗಿ ಆಂಧ್ರಕ್ಕೆ ಹೊಂದಿಕೊಂಡಿರುವ ಕಾರಣ ಆಂಧ್ರದಿಂದ ಕರ್ನಾಟಕಕ್ಕೆ ಹಣ ಸರಬರಾಜು ಆಗುತ್ತೆ ಎನ್ನುವ ಕಾರಣ ಗಡಿನಾಡಿನಲ್ಲಿ ಚುನಾವಣಾ ನೀತಿ ಸಂಹಿತೆ ಪಾಲನಾ ತಂಡಗಳು, ಫ್ಲೈಯಿಂಗ್ ಸ್ಕ್ವಾಡ್ಗಳು, ಎಸ್ಎಸ್ಟಿ ತಂಡಗಳು ಅಷ್ಟೇ ಅಲ್ಲದೆ ಮತ್ತೆ ಹೆಚ್ಚುವರಿಯಾಗಿ 6 ಹೆಚ್ಚುವರಿ ಗಸ್ತು ತಂಡಗಳನ್ನ ನೇಮಿಸಲಾಗಿದೆ. ರಾಜ್ಯ ಪ್ರವೇಶಿಸುವ ಹೆದ್ದಾರಿಯಲ್ಲಿ ಹದ್ದಿನ ಕಣ್ಣಿಡಲಾಗಿದ್ದು ಬೈಕ್ ನಿಂದ ಲಾರಿಗಳವರೆಗೂ ಎಲ್ಲಾ ರೀತಿಯ ತಪಾಸಣೆ ನಡೆಸಲಾಗುತ್ತಿದೆ. ಹೈದರಾಬಾದ್, ಮಂತ್ರಾಲಯ, ಅನಂತಪುರ ಸೇರಿದಂತೆ 100 ಜನ ಪ್ರವಾಸಿಗರು ಇದೇ ರಸ್ತೆಯಲ್ಲಿ ರಾಜ್ಯಕ್ಕೆ ಪ್ರವೇಶ ಮಾಡುತ್ತಾರೆ. ಹೀಗೆ ಬರುವಾಗ ಏಕಾಏಕಿ ತಡೆದು ವಾಹನ ಬ್ಯಾಗ್ ಗಳನ್ನು ತಪಾಸಣೆ ಮಾಡಲಾಗುತ್ತದೆ. ಆದರೂ ಬೇಜಾರಾಗದ ನಾಗರಿಕರು ಅಧಿಕಾರಿಗಳ ಕಾರ್ಯಕ್ಕೆ ಸಹಕರಿಸುತ್ತಿದ್ದು ಚುನಾವಣಾ ಆಯೋಗದ ಕಟ್ಟುನಿಟ್ಟಿನ ಕ್ರಮಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಏನು ಚುನಾವಣಾ ಆಯೋಗ ಏನು ಕ್ರಮ ತಗೊಂಡಿದ್ದಾರೆ, ತುಂಬಾ ಒಳ್ಳೆದಕ್ಕೆ ಮಾಡ್ತಾ ಇದ್ದಾರೆ ಇವರು. ಇದರಿಂದ ಯಾವುದು ಅಕ್ರಮ ಮಾಡಿಯಕ್ಕಾಗಲ್ಲ. ಈ ಚೆಕ್ ಮಾಡ್ತಾ ಇರೋದು ತುಂಬಾ ಒಳ್ಳೆ ಕೆಲಸ ಇದು. ನಮಗೆ ಒಂದು 2 ನಿಮಿಷ ಲೇಟ್ ಆದ್ರೂ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ನಮಗೂ ತುಂಬಾ ಏನೇ ಇಲ್ಲ. ಇದರಲ್ಲಿ ಕಳ್ತನ ಇಳ್ತನ ಆಗೋದೇ ಇಲ್ಲ, ಅಕ್ರಮ ನಡೆಯೋದಿಲ್ಲ, ತುಂಬಾ ತಡೆ ಕಟ್ಬೋದು. ಇದರಲ್ಲಿಂದ ಒಂದು 5 ನಿಮಿಷ ಲೇಟ್ ಆದ್ರೂ ನಮ್ಗೇನು ಇದು ಕಷ್ಟ ಆಗ್ತಾ ಇಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಭಾರತೀಯ ಚುನಾವಣಾ ಆಯೋಗ ಎಷ್ಟೇ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡರೂ ಕೂಡ ಭ್ರಷ್ಟ ರಾಜಕಾರಣಿಗಳು ಚುನಾವಣಾ ಅಕ್ರಮಗಳನ್ನ ನಿಲ್ಲಿಸಿಲ್ಲ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರವೊಂದರಲ್ಲೇ ದಿನೇ ದಿನೇ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣಗಳು ಹೆಚ್ಚುತ್ತಿವೆ. ಹಣ, ಹೆಂಡ, ಸೀರೆ ಹಂಚುವ ಕಾಯಕ ನಿರಂತರವಾಗಿ ನಡೆಯುತ್ತಿದೆ. ಎಲ್ಲದಕ್ಕೂ ಪ್ರಜ್ಞಾವಂತ ಮತದಾರರೇ ಚುನಾವಣೆಯಲ್ಲಿ ಉತ್ತರ ಹೇಳಬೇಕು. ಪೊಲೀಸ್ ಸಿಬ್ಬಂದಿ, ಒಬ್ಬ ಎಕ್ಸೈಸ್ ಅಂದರೆ ಅಬಕಾರಿ ಇಲಾಖೆ ಒಬ್ಬ ನೌಕರರು, ಗಾರ್ಡು ಮತ್ತು ನಾನು. ನನ್ನ ಜೊತೆಗೆ ಮತ್ತೆ ಪ್ಯಾರಾಮಿಲಿಟ್ರಿ ಇವರು ಬಂದಿದ್ದಾರೆ. ಅವ್ರು ಸುಮ್ಮನೆ ವೆಹಿಕಲ್ ನಮಗೇನೋ ಪ್ರಾಬ್ಲಮ್ ಆಗ್ದಂಗೆ ಅವ್ರು ನೋಡ್ಕೊತಾರೆ ಅಷ್ಟೇ, ದೂರ ನಿಂತ್ಕೊಂಡು. ನಮ್ಮ ಅವ್ರು ಮಾತ್ರ ಚೆಕ್ ಮಾಡಿದ್ರು. ಚೆಕ್ ಮಾಡಲಿಕ್ಕೆ ಕಾರಣ ಇಷ್ಟೇ, ಚುನಾವಣೆ ನೀತಿ ಸಂಹಿತೆ ಇದರಲ್ಲಿ ಅಕ್ರಮವಾಗಿ ಸಾಗಿಸ್ತಕ್ಕಂಥ ಹಣ ಆಗಿರ್ಬೋದು ಅಥವಾ ಬಟ್ಟೆ ಸೀರೆಗಳಾಗಿರ್ಬೋದು ಮತ್ತು ವೆಪನ್ಸ್ ಆಗಿರ್ಬೋದು, ಬಾಂಬುಗಳಾಗಿರ್ಬೋದು, ಈ ಥರ ಇತರೆ ಅಬಕಾರಿಗೆ ಸಂಬಂಧಿಸಿರ್ತಕ್ಕಂಥ ಸೇಂದಿ ಆಗಿರ್ಬೋದು ಅಥವಾ ಯಾವುದೋ ಇದು ವೈನ್ಸ್ ಆಗಿರ್ಬೋದು, ಈ ಥರ ಇವುಗಳನ್ನು ನಾವು ಕರ್ನಾಟಕದ ಒಳಗಡೆ ಅಂದರೆ ಬಾಗೇಪಲ್ಲಿ ಒಳಗಡೆ ಹೋಗದಂತೆ ನಾವು ವೆಹಿಕಲ್ಗಳನ್ನು. ಅಂಬರೀಶ್, ಸಿ ನ್ಯೂಸ್, ಚಿಕ್ಕಬಳ್ಳಾಪುರ.
ರಾಜ್ಯ ವಿಧಾನಸಭಾ ಚುನಾವಣೆಗೆ ನಡೆಯಲಿರುವ ಮತದಾನ ಕಾರ್ಯಕ್ರಮದಲ್ಲಿ ಅರ್ಹ ಮತದಾರರು ಕಡ್ಡಾಯವಾಗಿ ಮತದಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಅರಿವು ಮೂಡಿಸುವ ಸಲುವಾಗಿ ಗುರುವಾರ ಸಂಜೆ ಚಿಂತಾಮಣಿ ನಗರದಲ್ಲಿ ತಾಲೂಕು ಆಡಳಿತದಿಂದ ಮೇಣದ ಬತ್ತಿಯೊಂದಿಗೆ ಮೆರವಣಿಗೆ ನಡೆಸುವ ಮೂಲಕ ಜನಜಾಗೃತಿ ಮೂಡಿಸಲಾಯಿತು. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದ ಬಳಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಕ್ಕೆ ತಾಲೂಕು ಚುನಾವಣಾ ಅಧಿಕಾರಿ ಸದಾಶಿವ ಮರ್ಜಿ ಅವರು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಪ್ರಜಾಪ್ರಭುತ್ವದ ಬಲಿಷ್ಠತೆಗೆ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತದಾನ ಮಾಡುವುದು ಅಗತ್ಯವೆಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಮತದಾರರ ಜಾಗೃತಿ ಮೂಡಿಸುವ ತಂಡದ ಮುಖ್ಯ ವೀಕ್ಷಕ ಅಖಿಲೇಶ್ ಶರ್ಮಾ, ತಾಲೂಕು ಸಹಾಯಕ ಚುನಾವಣಾ ಅಧಿಕಾರಿ ತಹಸೀಲ್ದಾರ್ ಎಂಎನ್ ಮಂಜುನಾಥ್, ತಾಲೂಕ್ ಪಂಚಾಯಿತಿ ಇಒ ಡಾಕ್ಟರ್ ಆರ್ ಸುಬ್ರಾನಾಯಕ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಅಂಗನವಾಡಿ ಕೇಂದ್ರಗಳ ನೂರಾರು ಕಾರ್ಯಕರ್ತೆಯರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಪಾಲ್ಗೊಂಡು ಕೈಯಲ್ಲಿ ಮೇಣದ ಬತ್ತಿಯನ್ನ ಹಿಡಿದು ನಗರದ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸುವ ಮೂಲಕ ಮೇ 5ರಂದು ನಡೆಯಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಅರ್ಹ ಮತದಾರರು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ಬಿ ದೇವಪ್ಪ, ಸಿ ನ್ಯೂಸ್, ಚಿಂತಾಮಣಿ. ಇನ್ನಷ್ಟು ಸುದ್ದಿಗಳು ಮುಂದುವರಿಯುತ್ತದೆ ಬ್ರೇಕ್ ನಂತರ. ಬ್ರೇಕ್ ನಂತರ ಸಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಮತದಾರರಿಗೆ ಹಂಚಲು ಕಾರಿನಲ್ಲಿ ಸಾಗಿಸುತ್ತಿದ್ದ ವಿವಿಧ ಬ್ರ್ಯಾಂಡ್ಗಳ ಮದ್ಯ ಜಪ್ತಿ ಮಾಡಿ ಕಾರು ಹಾಗೂ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಅಂಕತಟ್ಟಿ ಗ್ರಾಮದಲ್ಲಿ ನಡೆಯಿತು. ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಅಂಕತಟ್ಟಿ ಗ್ರಾಮದಲ್ಲಿ ಮತದಾರರಿಗೆ ಹಂಚಲು ಕಾರಿನಲ್ಲಿ ಸಾಗಿಸುತ್ತಿದ್ದ ವಿವಿಧ ಬ್ರ್ಯಾಂಡ್ಗಳ ಮದ್ಯ ಜಪ್ತಿ ಮಾಡಿ ಕಾರು ಹಾಗೂ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಅಧಿಕಾರಿಗಳು ದಾಳಿ ಮಾಡಿ ಆರೋಪಿಗಳಾದ ಸುರೇಶ ಹಾಗೂ ಮುನಿರಾಜ್ವನ್ನ ಬಂಧಿಸಿದ್ದು ಕಾರನ್ನ ವಶಕ್ಕೆ ಪಡೆದಿದ್ದಾರೆ. ಮತ್ತೊಂದೆಡೆ ಗೌರಿಬಿದನೂರು ತಾಲೂಕು ಹಾಲಗಾನಹಳ್ಳಿ ಗ್ರಾಮದ ಬೈಕ್ನಲ್ಲಿ ಮತದಾರರಿಗೆ ಹಂಚಲು ಸಾಗಿಸುತ್ತಿದ್ದ 125 ಬಾಟಲ್ ಮದ್ಯವನ್ನ ವಶಪಡಿಸಿಕೊಂಡು ಆರೋಪಿಯನ್ನ ಬಂಧಿಸಲಾಗಿದೆ ಎಂದು ಅಬಕಾರಿ ಅಧಿಕಾರಿಗಳು ತಿಳಿಸಿದ್ದಾರೆ. ಚುನಾವಣಾ ಕರ್ತವ್ಯ ನಿಮಿತ್ತ ಆಂಧ್ರ ಗೃಹ ರಕ್ಷಕ ದಳ ತಂಗಿದ್ದ ಕಲ್ಯಾಣ ಮಂಟಪದ ಮೇಲೆ ಕಿಡಿಗೇಡಿಗಳು ಕಲ್ಲು ತುರಿದ ಕಾರಣ ಆಕ್ರೋಶಗೊಂಡ ಗೃಹ ರಕ್ಷಕ ದಳ ಸಿಬ್ಬಂದಿ ಪಕ್ಕದಲ್ಲಿದ್ದ ಬೇರೊಬ್ಬ ಯುವಕರನ್ನ ಹಿಡಿದು ಥಳಿಸಿದ ಘಟನೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆಯಿತು. ಚಿಕ್ಕಬಳ್ಳಾಪುರ ನಗರದ ಲಕ್ಕಮ್ಮ ದೊಡ್ಡಮುನಿಯಪ್ಪ ಕಲ್ಯಾಣ ಮಂಟಪದಲ್ಲಿ ತಂಗಿದ್ದ ಆಂಧ್ರ ಗೃಹ ರಕ್ಷಕ ದಳದ ಮೇಲೆ ಯಾರೋ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ. ಆದರೆ ಸಿಕ್ಕ ವ್ಯಕ್ತಿಯೇ ಕಲ್ಲು ಹೊಡೆದಿದ್ದಾನೆ ಎಂದು ತಪ್ಪಾಗಿ ಭಾವಿಸಿದ ಗೃಹ ರಕ್ಷಕ ಸಿಬ್ಬಂದಿ ನಗರ ನಿವಾಸಿ ನವೀನ್ ಅನ್ನ ಮನ ಬಂದಂತೆ ಥಳಿಸಿದ್ದಾರೆ. ಪಂಚರ್ ಹಾಕೋ ಎತ್ತೋ ಜಾಕು ಆಗ್ಬಿಟ್ಟು ನಾನೇ ಕೊಟ್ಟಿದ್ದು, ನಾನೇ ಹಾಕ್ಸ್ತಾ ಇದ್ರು. ಯಾಕಿದ್ದಷ್ಟು ಸರ್ 30 ಜನ ಬಂದ್ರು ಸರ್. ಯಾರ್ಯಾರಿದ್ರು ನೀವು? ನಾನು ನನ್ನ ಡ್ರೈವರ್ ಇದ್ದೆ, ಹಾಕುತ್ತಾ ಇದ್ರು. ನಾವು ಇದ್ಕೊಂಡು ಸುಮ್ಮನೆ ಇದ್ದೆ, ನಾಮಲ್ಲ ಕಾಮನ್ ಆಗಿದ್ದೆ. ಆಗ್ತಾ ಇದ್ರು ಏನು ಸರ್, 30 ಜನ ಬಂದಿದ್ದೆ. ಬಂದು ಬಂದಂಗೆ ನಮ್ಮ ಡ್ರೈವರ್ ಬಂದು ಹೊಡೆದ ಓಡೋಗ್ಬಿಟ್ಟ. ನಾನು ಇದ್ಕೊಂಡು ಯಾಕೆ ಯಾಕೆ ಅಂದ್ಬಿಟ್ಟು ಕೇಳ್ತಾನೆ ಇದ್ದೆ. ಇಡೇ 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 ಅಂದ್ರು. ಇವ್ರು ಸರ್ ಇವ್ರು ಸರ್ ಅಂತ ಹೇಳಿ ಈಡೆ ಈಡೆ ಈನಾ ಕೊಡ್ತೀಯ ಅಂದ್ರು.
ಇತ್ತು ಸುಮ್ಮನೆ ಪೇಟ ಇಟ್ಕೊಂಡು ಓಡೋಗ್ಬಿಟ್ಟೆ. ಕ್ಯಾಂಟೀನ್ಮೆಂಟ್ಸ್ ಹತ್ರ ಅವ್ರು ನಿಂತ್ಕೊಂಡು ನಿಂತ್ಕೊಂಡು ಹಾಲು ಕೊಡೋ ಒಂದು ಬಾಟ್ಲು ಅಂತ ಹೇಳೋ ಸದ್ಯ ಇನ್ನೊಬ್ಬ ನೇರ ಬಂದು ನೀವು ಇಟ್ಕೊಂಡ್ಬಿಟ್ಟು ಈಡೆ ಈಡೆ ಸರ್ ಶೋಭನ್ ಸರ್ ಏನು ಶೋಭನ್ ಸರ್ ಅಂತ ಸರ್ 30 ಜನ ಸರ್ ಹುಡುಗಿ ಆಂಧ್ರ ಒಳ್ಳೆ ಡೇಮ್ ಅನ್ಕೊಂಡವ್ರು ಅಂದ್ರೆ 30 ಜನ ಸರಿ ಕೆಳಗಡೆ ಇನ್ನೇನಾರ ಇದ್ರು ಅವಾಗ ಸರ್ ಇಬ್ರೆ ಸರ್ ಯೋಗ ಮಕ್ಕಳು ನೋಡ್ಸಿದ್ರು ನನಗೆ. ಇದರಿಂದ ತೀವ್ರವಾಗಿ ಗಾಯಗೊಂಡ ನವೀನ್ ಅನ್ನ ಚಿಕ್ಕಬಳ್ಳಾಪುರದ ಸರ್ಕಾರಿ ಜಿಲ್ಲಾಸ್ಪತ್ರೆಗೆ ಸೇರಿಸಲಾಗಿದೆ. ಅಂಬರೀಶ್ ಸಿ ನ್ಯೂಸ್ ಚಿಕ್ಕಬಳ್ಳಾಪುರ.